ಚಿಕ್ಕಮಗಳೂರಲ್ಲಿ ಒಂದು ಫೇಸ್ ಕ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಚಿಕ್ಕಮಗಳೂರಲ್ಲಿ ನಾನು ಜಡ್ಜ್ ಆಗಿದ್ದಾಗ ಅಂದರೆ ಜಡ್ಜ್ಗೆ ಆ ಥರ ಟಾಸ್ಕ್ ಬರ್ತಾವೆ ಅಂತ ಹೇಳಲಿಕ್ಕೆ ಒಂದು ಹೇಳ್ತೀನಿ. ಅಲ್ಲಿ ಬೇರೆ ಬೇರೆ ನಾನು ಅಫೆನ್ಸ್ಗಳಿಗೆ ಕೊಟ್ಟಿದ್ದೀನಿ. ಎಸ್ ಸಿ ಎಸ್ ಟಿ ಇವು ಎಲೆಕ್ಟ್ರಿಸಿಟಿ ಆ್ಯಕ್ಟು ರೇಪ್ ವಿತ್ ಮರ್ಡರ್ ಕೇಸು ಅಟೆಂಪ್ಟ್ ಮರ್ಡರ್ ಕೇಸ್ ಎಲ್ಲ ಮಾಡಿದ್ದೀನಿ. ನಾನು ಅಲ್ಲಿ ಮಾಡಿರೋದು ಒಂದು ಕೇಸ್ ಅಲ್ಲಿ ಅಂದರೆ ಚಿಕ್ಕಮಗಳೂರಲ್ಲಿ ಮಾಗಡಿಕೇರಿ ಅಂತ ಒಂದು ಮರ್ಡರ್ ಕೇಸ್. ಮಾಗಡಿಕೇರಿ ಅಂತ ಒಂದು ತೀರ್ಥ್ ಕುಮಾರ್ ಒಂದು ಮರ್ಡರ್ ಆಗ್ತದೆ ಅಲ್ಲಿ. ಅವರವ್ರ ದ್ವೇಷ ಇರ್ತೈತಿ ಫ್ಯಾಮಿಲಿದು. ಅವ್ನು ಮರ್ಡರ್ ಮಾಡಿದ್ರು. ಇನ್ನೊಬ್ಬರಿಗೆ ಅಲ್ಲಿ ಏನು ಮಾಡ್ತಾರೆ, ಫಸ್ಟ್ಗೆ ಕೈ ಕಡ್ದು ಬಿಡ್ತಾರೆ ಒಬ್ಬನಿಗೆ. ಓ, ಅವ್ನು ಕೈ ಕಡ್ದಿರ್ತಾನೆ, ಅವನು ನಾನು ಸಾಯಿಸ್ಬಿಡ್ತಾರೆ, ಇವ್ರನ್ನ ಮೂರು ಮಂದಿ ಅಟ್ಯಾಕ್ ಮಾಡ್ರ ಅಂತೇಳಿ ಏನು ಮಾಡ್ದ, ಹೀ ಫೆಲ್ ಡೌನ್. ನಾನು ಬಿದ್ದರಗತೆ ಸತ್ತರಗತೆ ನಟನೆ ಮಾಡ್ದವ. ಈ ಪ್ರಿಟೆಂಡೆಡ್ ಆಸ್ ಡೆಡ್ ಅಂತ ಬಿದ್ದುಬಿಡ್ತಾರೆ, ಉಸಿರಾಡ್ಸಲ್ಲ ಹಂಗೆ ಇರ್ತಾನೆ. ಅವಾಗ ಇವನು ಸತ್ತಾನ ಬಿಡು ಅಂತ ಬಿಟ್ಬಿಟ್ರು. ತುಳಿದ್ಬಿಟ್ಟು ಅವ್ನಿಗೆ ಇನ್ನೊಬ್ಬನ ಮಾಡಿದ್ರು, ಅವನು ಮರ್ಡರ್ ಮಾಡಿ ಹೋಗಿಬಿಟ್ರು, ಡಿಸ್ಪರ್ಸ್ ಆಗಿಬಿಟ್ರು. ಅಲ್ಲಿ ನೋಡಿ ಆ ಥರ ಎವಿಡೆನ್ಸ್ ಮಧ್ಯಾಹ್ನ 2 ಗಂಟೆಗೆ ಹಾಡಾಗಲೇ ಮಾಗಡಿಕೇರಿ ಹತ್ರ ಚಿಕ್ಕಮಗಳೂರು ಹತ್ರ ಮರ್ಡರ್ ಆಯಿತು. ಸಾಕ್ಷಿ ಹೇಳಿದ್ರು, ಎಲ್ಲ ಹೇಳಿದ್ರು, ಆಯಿತು ಅಂತ ಹೇಳಿದ್ವಿ. ಸಾಕ್ಷಿ ಎಲ್ಲ ಆಯಿತು ಅಂದರೆ ಆಮೇಲೆ ಎವಿಡೆನ್ಸನ್ನು ನಾನು ಕಲೆಕ್ಟ್ ಮಾಡೋದು, ಇಟ್ ಈಸ್ ಅನ್ ಆರ್ಟ್ ಅಂತ ಹೇಳೋದು. ಅದಕ್ಕೆ ಹೌ ಟು ಕಲೆಕ್ಟ್ ಎವಿಡೆನ್ಸ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ವಿಟ್ನೆಸ್ ಬರ್ತಾರ, ಹೇಳ್ತಾರಾ, ಅಲ್ಲಿ ಏನಾರ ಗ್ಯಾಪ್ ಇದ್ದರೆ ನಾವು ಜಡ್ಜ್ ಆದಂಥವ್ರು ನಾವು ಕೂಡ ಇಂಟ್ರ್ಯಾಕ್ಟ್ ಮಾಡಿ ವಿಟ್ನೆಸ್ಸನ್ನು ಕೇಳಬೇಕು. ಸೆಕ್ಷನ್ 165 ಎವಿಡೆನ್ಸ್ ಆ್ಯಕ್ಟ್ಗಳಿಗೆ ಕೋರ್ಟ್ಗೆ ಅಧಿಕಾರ ಇದೆ. ಜಡ್ಜ್ ಈಸ್ ನಾಟ್ ಎ ಸ್ಪೆಕ್ಟೇಟರ್, ಕೋರ್ಟ್ ಈಸ್ ನಾಟ್ ಎ ಸ್ಪೆಕ್ಟೇಟರ್. ಕೇಳಬೇಕು, ಯಾವುದೋ ಒಂದು ಸೀಕ್ವೆನ್ಸಲ್ಲಿ ಏನೋ ತೊಂದರೆ ಇದ್ದಾಗ ಕೇಳಬೇಕು. ಅಂದರೆ ಅಲ್ಲಿ ವಿಟ್ನೆಸ್ಗಳಿಗೆ ನಾವೆಲ್ಲ ಆ ಥರ ಮಾಡ್ತಿದ್ವಿ, ಎಲ್ಲ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಜಜ್ಮೆಂಟ್ ಕೊಡೋ ಕಾಲಕ್ಕೆ ಲಾಸ್ಟ್ಗೆ ಒಂದು ಅಲ್ಲೇ ಸೀಕ್ವೆನ್ಸ್ ಬರ್ತಾ, ಈ ಮಾಗಡಿಕೆರೆ ಮರ್ಡರ್ ಕೇಸಲ್ಲಿ ಒಬ್ಬನ ಮರ್ಡರ್ ಮಾಡಿದಾರ, ಇನ್ನೊಬ್ಬಂದ ಕೈ ಕಟ್ ಮಾಡಿದಾರ. ಇನ್ನೊಬ್ಬನ ಕೈ ಕಟ್ ಮಾಡಿದಕ್ಕೆ 307 IPC ಅಂತ ಕರಿತೀವಿ, ಸೆಕ್ಷನ್ 307 IPC ಹಾಪ್ ಮರ್ಡರ್ ಅಂತ ಹಳ್ಳಿ ಒಳಗೆ. ಮರ್ಡರ್ ಮಾಡಿದಕ್ಕೆ 302 IPC ಅಂತ ಆದರೆ ಈಗ ಅವ್ರದ್ದು ಆರೋಪಿಗಳೇನು ವಾದ ಲಾಯರ್ದು ಅಂದರೆ, ನೀವು ಏನಾರು ಪನಿಷ್ಮೆಂಟ್ ಕೊಡಿ, ಒಂದು ಕೊಡಿ. ಮರ್ಡರ್ ಕೇಸ್ ಅವ್ರು ಕೊಟ್ಟಿರ ಕೊಟ್ಬಿಡಿ ಸರ್, ಹೈಯೆಸ್ಟ್ ರ್ಯಾಂಕಿಂಗು, ಲೈಫ್ ಇಂಪ್ರೂವ್ಮೆಂಟ್ ಕೊಟ್ಟಿರಿ, ಮುಟ್ಟೋಯ್ತು ಕೊಡಬೇಡಿ. 307 ಇನ್ನೊಬ್ಬನ ಕೈ ಕಟ್ ಮಾಡಿದಲ್ಲ ಇನ್ನೊಬ್ಬನಿಗೆ, ಅದಕ್ಕೆ ಅವರು ಅದಕ್ಕೆ ನೀವು ಮತ್ತೆ ಪ್ರತ್ಯೇಕ ನಮಗೆ ಅಫೆನ್ಸ್ ಶಿಕ್ಷೆ ಕೊಡಬೇಡಿ ಅಂತ ಅವ್ರ ವಾದ. ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಬಿಟ್ಬಿಡ್ರಿ ಅಂತ ಅವ್ರ. ಹಾಂ, 302 ಮರ್ಡರ್ ಕೇಸ್ ಇದೆಲ್ಲ ಇಂಡಿಯನ್ ಪೆನಲ್ ಕೊಡೋಗೆ ಎಷ್ಟಿದೆ ನಿಮ್ಗೆ ಪನಿಷ್ಮೆಂಟ್ ಕೊಡೋದು, ಲೈಫ್ ಇಂಪ್ರೂವ್ಮೆಂಟ್ ಕೊಡಬೇಕು, ಒಂದು ಮರ್ಡರ್ ಆದರೆ ಅಷ್ಟು ಕೊಟ್ಬಿಡಿ. ಇನ್ನೊಂದು ಹಾಪ್ ಇದು ಕೈ ಕಟ್ ಮಾಡಿದಲ್ಲ 307 IPC ಇದೆಲ್ಲ, ದ್ಯಾಟ್ ವಿಲ್ ಮರ್ಜಿಸ್ ಅಂತ ಅದ್ರ ಸೇರ್ಕೊಂಡ್ಬಿಡ್ತೈತಿ, ಅದಕ್ಕೆ ನೀವು ಸಪ್ರೇಟ್ ಪನಿಷ್ಮೆಂಟ್ ಕೊಡಬೇಡಿ ಅಂತ ಅವ್ರು ವಾದ ಮಾಡಿದ್ರು. ಅಶೋಕ್ ನಾಯ್ಕ್ ಅಂತೇಳಿ PP ವೆರಿ ಚೆನ್ನಾಗಿತ್ತು ನಮ್ಮ ಕೂಡ, ಅವ್ರ ಪಾಪ ಒಳ್ಳೆ ವಾದ ಮಾಡ್ತಿದ್ದ. ಅವನು ಈ ಎನ್ಲೈಟನ್, ಇಲ್ಲ ಸರ್ ನೀವು 307 IPC ನೀವು ಪನಿಷ್ಮೆಂಟ್ ಅವ್ನು ಕಡಿಮೆ ಕೊಟ್ಟರೆ ಮತ್ತು ಅವ್ನಿಗೆ ಬರ್ತಾರ, ನಮ್ಗೆ ತೊಂದರೆ ಕೊಡ್ತಾರೆ 15 ವರ್ಷ ಆದಮೇಲೆ. ಅವನು ಮರ್ಡರ್ ಆಗಿದ್ದ ಒಂದು ಪನಿಷ್ಮೆಂಟು ಅವ್ರಿಗೆ, ಅದು ಅವ್ರು ಮಾಡಿದ ಅಪರಾಧ ಅವ್ರು ಅನುಭವಿಸ್ಕೊಳ್ಳಿ. ವಾಟ್ ಅಬೌಟ್ ಮೈ ವಿಕ್ಟಿಮ್, ನನ್ನ ವಿಕ್ಟಿಮು 307 ಐತಲ್ಲ, ನನಗೂ ಅವ್ರಿಗೆ ಪನಿಷ್ಮೆಂಟ್ ಕೊಡಿ ಅಂಥೇಳಿ ವಾದ ಮಾಡಿದ್ರು. ಅವಾಗ ನಾನು ಡಿಫ್ರೆನ್ಸ್ ಏಟ್ ಮಾಡಿದೆ, ಅವ್ರು ಬರೆದೆ 307 ಒಬ್ಬ ಇಂಜುರ್ಡ್ಗೆ ಅಟೆಂಪ್ಟ್ ಮಾಡಿರೋದ್ರಿಂದ ಅದು ಸೇಮ್ ಚಾರ್ಜ್ ಶೀಟು ಸೇಮ್ ಟೈಮ್ ಆಗಿರೋದ್ರಿಂದ ಅದಕ್ಕೆ ಸಪ್ರೇಟ್ ಸೆಂಟೆನ್ಸ್ ಕೊಟ್ಟಿದ್ದೀನಿ, 302 ಮರ್ಡರ್ ಆಗಿದ್ದಕ್ಕಿಂತ ಅದಕ್ಕೆ ಲೈಫ್ ಇಂಪ್ರಿಸನ್ ಕೊಟ್ಟಿದ್ದೀನಿ ಅಂತೇಳಿ ಶಾಲ್ ರನ್ ಅಂತೇಳಿ ಅವ್ರಿಗೆ ಸಪ್ರೇಟಾಗಿ ಶಾಲ್ ರನ್ ಅಂತೇಳಿ ಬರೆದ್ವಿ ನಾವು. ಅದು ಪನಿಷ್ಮೆಂಟ್ ಸಪ್ರೇಟಾಗಿ ರನ್ ಆಗಬೇಕು, ಇದು ಸಪ್ರೇಟಾಗಿ ರನ್ ಆಗಬೇಕು ಅಂತೇಳಿ ಪನಿಷ್ಮೆಂಟ್ ಕೊಟ್ವಿ. ಕೊಟ್ಟ ನಂತರ ಅದು ಹೈಕೋರ್ಟ್ಗೆ ಹೋಗ್ತೈತಿ, ಹೈಕೋರ್ಟಲ್ಲಿ ಕನ್ಫರ್ಮ್ ಆಗುತ್ತೆ, ILRದಲ್ಲಿ ರಿಪೋರ್ಟ್ ಆಯಿತು, ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಅದು ಕನ್ಫರ್ಮ್ ಆಗುತ್ತೆ. ಸೇಮ್ ಹೌದು, ನಂದೇ ಸೆಂಟೆನ್ಸ್ ಏನು ಬರೆದಿದ್ದೀವಿ, ನಾವು ಕಾನ್ಸೆಪ್ಟ್ ಏನು ಮಾಡಿದ್ವಿ ಸೇಮ್ ಅದೇ ಕೂಡ ಅಲ್ಲೇ ಕನ್ಫರ್ಮ್ ಆಗ್ತೈತೆ. ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥವಳನ್ನು ನಾವು ತಿಳ್ಕೊಬೇಕು.